हाय फ्रेंड्स, वेलकम टू कलाम ट्यूटोरियल यूट्यूब एजुकेशन चैनल। नानु निम्म संगीता अम्मिन भावे। प्रिय स्नेहितरे, कळेद ओंदु वीडियोदल्ली नानु निमगे जीम्स पियाजे अवर ज्ञानात्मक विकासद हंतगळ बग्गे तिळिसिकोट्टिद्दे। अदे रीति ई ओंदु वीडियोदल्ली नानु निमगे लॉरेन्स कोलबर्ग रवर नैतिक विकासद हंतगळ बग्गे तिळिसिकोड्तीनि। अदर जोते जोतेगे विकासद विविध युगगळ बग्गे कूड एनु माड्तीनि निमगे ब्रीफ् आगि तिळिसिकोड्तीनि। ಈಗ ನೋಡಿ ಸ್ನೇಹಿತರೆ, ನೈತಿಕತೆ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು। ನೈತಿಕತೆ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆಯ ಆಧಾರದ ಮೇಲೆ ಏನು ಅವಲಂಬನೆ ಆಗಿರುತ್ತದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ನೈತಿಕತೆ ಅಂತ ಕರಿತೀವಿ। ನೈತಿಕತೆ ಅನ್ನೋದು ಏನಾಗಿರುತ್ತೆ, ಇಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆಯ ಮೇಲೆ ಏನಾಗಿರುತ್ತೆ, ನಿರ್ಧಾರ ಆಗಿರುತ್ತೆ। ಅದೇ ರೀತಿ ಮಗುವಿನ ತೀರ್ಮಾನಗಳು ಕೂಡ ಏನಾಗಿರುತ್ತೆ, ಇಲ್ಲಿ ಬೌದ್ಧಿಕ ಮಟ್ಟವನ್ನ ಒಳಗೊಂಡಿರುತ್ತೆ। ಮಗು ಬೆಳೆದಿರುವ ವಾತಾವರಣ ಆಗಿರಬಹುದು, ಆತನ ಬೆಳೆಸುವ ಪದ್ಧತಿ ಆಗಿರಬಹುದು, ಅದೇ ರೀತಿ ಆತನ ಕಲಿಕಾನುಭವ ಆಗಿರಬಹುದು, ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಲಾರೆನ್ಸ್ ಕೋಲ್ಬರ್ಗ್ ಅವರು ಏನು ಮಾಡಿದ್ದಾರೆ, ಮೂರು ರೀತಿಯ ನೈತಿಕ ವಿಕಾಸವನ್ನ ತಿಳಿಸಿಕೊಟ್ಟಿದ್ದಾರೆ। ಅವು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾವು ಏನು ಮಾಡೋಣ, ಈಗ ತಿಳ್ಕೊಂತ ಹೋಗೋಣ। ಈಗ ನೋಡಿ, ಮೊದಲಿಗೆ ಸ್ನೇಹಿತರೆ, ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಅಂತ ಬರುತ್ತೆ। ಮೊದಲನೆಯದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಅಂತ ಬರುತ್ತೆ। ಇದರ ವಯಸ್ಸು ಎಷ್ಟು ಅಂತಂದ್ರೆ, ಇಲ್ಲಿ 4 ವರ್ಷದಿಂದ 10 ವರ್ಷ ಅಂತ ಹೇಳ್ತೀವಿ। ಎಷ್ಟು, 4 ವರ್ಷದಿಂದ 10 ವರ್ಷ ಅಂತ ಹೇಳ್ತೀವಿ। ಅದೇ ರೀತಿ ಎರಡನೆಯದು ಸಾಂಪ್ರದಾಯಿಕ ನೈತಿಕ ಹಂತ ಅಂತ ಬರುತ್ತೆ। ಎಷ್ಟು, ಸಾಂಪ್ರದಾಯಿಕ ನೈತಿಕ ಹಂತ ಅಂತ ಬರುತ್ತೆ। ಇದರ ವಯಸ್ಸು ಎಷ್ಟು ಅಂತಂದ್ರೆ, ಇಲ್ಲಿ 10 ವರ್ಷದಿಂದ 13 ವರ್ಷ ಅಂತ ಹೇಳ್ತೀವಿ। ಎಷ್ಟು, 10 ವರ್ಷದಿಂದ 13 ವರ್ಷ ಅಂತ ಹೇಳ್ತೀವಿ। ಅದೇ ರೀತಿ ಮೂರನೆಯದು ಸಾಂಪ್ರದಾಯಿಕ, ಸಾರಿ ಇಲ್ಲಿ ಸಾಂಪ್ರದಾಯಿಕ ಬರಲ್ಲ, ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತ ಬರುತ್ತೆ। ಮೂರನೆಯದು ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತ ಬರುತ್ತೆ। ಈ ಒಂದು ಹಂತದಲ್ಲಿ ಎಷ್ಟು ಅದರ ವಯಸ್ಸು ಅಂತಂದ್ರೆ 13 ವರ್ಷಗಳ ನಂತರ ಅಂತ ಹೇಳ್ತೀವಿ। ಎಷ್ಟು, 13 ವರ್ಷಗಳ ನಂತರ ಅದು ಜೀವಿತದ ಅವಧಿವರೆಗೂ ಕೂಡ ಏನಾಗಿರುತ್ತೆ, ವಿಕಾಸ ಅಭಿವೃದ್ಧಿ ಹೊಂದತಾನೆ ಹೋಗಿರುತ್ತೆ। ಈ ರೀತಿಯಾಗಿ ಲಾರೆನ್ಸ್ ಕೋಲ್ಬರ್ಗ್ ಅವರು ವಯಸ್ಸಿಗೆ ಅನುಗುಣವಾಗಿ ಏನ್ ಮಾಡಿದ್ದಾರೆ, ವಿಕಾಸದ ಹಂತಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ। ಅದರ ಬಗ್ಗೆ ನಾವು ಈಗ ಒಂದೊಂದರ ಬಗ್ಗೆ ಪರಿಕಲ್ಪನೆಯನ್ನ ತಿಳ್ಕೊಂತ ಹೋಗೋಣ। ಈಗ ನೋಡಿ, ಮೊದಲಿಗೆ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ, 4 ವರ್ಷದಿಂದ 10 ವರ್ಷ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ನಾವು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಅಂತ ಹೇಳ್ತೀವಿ। ಇಲ್ಲಿ ಏನಾಗುತ್ತೆ, ಈ ಒಂದು ಹಂತವನ್ನ ನಾವು ಪೂರ್ವ ಬಾಲ್ಯಾವಸ್ಥೆ ಹಂತ ಅಂತ ಕೂಡ ಕರಿತೀವಿ। ಏನು, ಪೂರ್ವ ಬಾಲ್ಯಾವಸ್ಥೆ ಹಂತ ಅಂತ ಕರಿತೀವಿ। ಯಾಕಪ್ಪ ಇದನ್ನ ನಾವು ಪೂರ್ವ ಬಾಲ್ಯಾವಸ್ಥೆ ಹಂತ ಅಂತ ಕರಿತೀವಿ ಅಂತಂದ್ರೆ, ಈಗ ನೋಡಿ ವಿಕಾಸದ ವಿವಿಧ ಯುಗಗಳು ಅಂತ ಬರುತ್ತವೆ। ಏನು, ವಿಕಾಸದ ವಿವಿಧ ಯುಗಗಳು ಅಂತ ಬರುತ್ತೆ। ವಿಕಾಸದ ವಿವಿಧ ಯುಗಗಳು ಯಾವ ಯಾವುವು ಅಂತಂದ್ರೆ, ಅದು ಹಸುಳೆ ಯುಗ ಆಗಿರಬಹುದು, ಅಥವಾ ಪೂರ್ವ ಬಾಲ್ಯಾವಸ್ಥೆ ಯುಗ ಆಗಿರಬಹುದು, ಉತ್ತರ ಬಾಲ್ಯಾವಸ್ಥೆ ಯುಗ ಆಗಿರಬಹುದು, ಈ ರೀತಿಯಾಗಿ ಮೂರು ಯುಗಗಳು ಬರುತ್ತೆ। ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ಯುಗ ಅಂತೀವಲ್ಲ, ಇಲ್ಲಿ ಏನಾಗಿರುತ್ತೆ, ವಯಸ್ಸು 2 ವರ್ಷದಿಂದ 6 ವರ್ಷ ಅಂತ ಹೇಳ್ತೀವಿ। ಎಷ್ಟು, 2 ವರ್ಷದಿಂದ 6 ವರ್ಷ ಅಂತ ಹೇಳ್ತೀವಿ। ಅದೇ ರೀತಿ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತದ ವಯಸ್ಸು ಎಷ್ಟಾಗಿರುತ್ತೆ, 10 ವರ್ಷ 4 ವರ್ಷದಿಂದ 10 ವರ್ಷ ಅಂತ ಹೇಳಿರ್ತೀವಿ। ಎರಡು ಇವು ಸಿಮಿಲಾರಿಟಿ ಆಗಿರೋದ್ರಿಂದ ಏನಾಗಿರುತ್ತೆ, ಈ ಒಂದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತವನ್ನ ಪೂರ್ವ ಬಾಲ್ಯಾವಸ್ಥೆ ಅಂತ ಕರೀತಾರೆ। ಅದೇ ರೀತಿ ಇಲ್ಲಿ ಮಗು ಏನಾಗಿರುತ್ತೆ, ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ಏನಾಗಿರುತ್ತೆ, ತಿಳುವಳಿಕೆಯನ್ನ ಮುಡಿಸ್ಕೊಂಡಿರುತ್ತೆ। ಅದೇ ರೀತಿ ಇಲ್ಲಿ ಮಗು ಶಿಕ್ಷೆಯ ಭಯದಿಂದ ಏನು ಮಾಡಿರುತ್ತೆ, ತನ್ನ ನೈತಿಕತೆಯನ್ನ ಬೆಳೆಸ್ಕೊಂಡಿರುತ್ತೆ। ಶಿಕ್ಷೆಯ ಭಯದಿಂದ ಅಂತಂದ್ರೆ ಏನು, ಈಗ ತಾಯಿ ಒಂದು ವಸ್ತುವನ್ನ ಮಗು ಒಂದು ವಸ್ತುವನ್ನ ಮುಟ್ಬೇಡ ಅಂತ ಹೇಳಿರ್ತಾರೆ, ಅದೇ ರೀತಿ ಮಗು ಏನ್ ಮಾಡಿರುತ್ತೆ, ಆ ವಸ್ತುವನ್ನ ನೋಡಿದಾಗ ಅದ್ ವಸ್ತುವನ್ನ ನಾವು ಮುಟ್ಟಬಾರ್ದು, ಮುಟ್ಟಿದ್ರೆ ನನ್ನ ತಾಯಿ ನನ್ನ ಬೈತಾರೆ, ಇಲ್ಲ ನನ್ನನ್ನ ಹೊಡಿತಾರೆ, ಸೊ ಅದಕ್ಕೆ ನಾ ಏನ್ ಮಾಡಬಾರ್ದು, ಆ ವಸ್ತುವನ್ನ ಮುಟ್ಟಬಾರ್ದು ಅನ್ನೋದು ಏನಾಗಿರುತ್ತೆ, ಅದಕ್ಕೆ ಪರಿಕಲ್ಪನೆ ಮೂಡಿರುತ್ತೆ। ಈ ರೀತಿ ಅದು ನನಗೆ ಶಿಕ್ಷೆಯನ್ನು ಕೊಡಬಹುದು ಅನ್ನೋ ಒಂದು ಊಹೆಯ ಮೂಲಕ ಏನ್ ಮಾಡಿರುತ್ತೆ, ಮಗು ತನ್ನ ಆ ವಸ್ತುವನ್ನ ಮುಟ್ಟಕ್ಕೆ ಹೋಗಲ್ಲ, ಅದರಿಂದ ತನಗೆ ಏನಾದ್ರೂ ಅಪಾಯ ಇದೆ ಅನ್ನುವ ಒಂದು ನೈತಿಕ ಪ್ರಜ್ಞೆಯನ್ನ ಏನ್ ಮಾಡಿರುತ್ತೆ, ಮಗು ಅಲ್ಲಿ ಬೆಳೆಸ್ಕೊಳ್ಳುತ್ತೆ। ಅದೇ ರೀತಿ ಮಗು ಪ್ರೋತ್ಸಾಹಕ್ಕೋಸ್ಕರ ಆಗಿರಬಹುದು, ಹೊಗಳಿಕೆಗೋಸ್ಕರ ಆಗಿರಬಹುದು, ಏನ್ ಮಾಡಿರುತ್ತೆ, ತನ್ನ ನೈತಿಕತೆಯನ್ನ ಬೆಳೆಸ್ಕೊಳ್ಳುತ್ತೆ। ಪ್ರೋತ್ಸಾಹ ಮತ್ತು ನೈತಿಕ ಹೊಗಳಿಕೆ ಅಂತಂದ್ರೆ ಏನು ಅಂದಾಗ, ಈಗ ನೋಡಿ ಸ್ಕೂಲ್ ಅಲ್ಲಿ ಟೀಚರ್ಸ್ ಮಗುವಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಮಗು ಮನೆಯಲ್ಲಿ ಬಂದು ಹೋಮ್ವರ್ಕ್ ಬಿಡಿಸ್ತಿರುತ್ತೆ, ಅವಾಗ ಅವ್ರ ತಾಯಿ ಅದನ್ನ ನೋಡಿ ಪುಟ್ಟ ಇನ್ನೊಂದೆರಡು ಪ್ರಾಬ್ಲಮ್ಸ್ ಗಳನ್ನ ನೀನು ಜಾಸ್ತಿ ಬಿಡಿಸು ಅಂತ ಹೇಳ್ತಾರೆ। ಯಾಕಮ್ಮ ಅಂತ ಕೇಳೋಣ, ನೀ ಇನ್ನು ಜಾಸ್ತಿ ಬಿಡಿಸೋದ್ರಿಂದ ನಿಮ್ ಮೇಡಮ್ ನಿನಗೆ ಶಭಾಷ್ ಅಂತಾರೆ, ಅದೇ ರೀತಿ ನಿನಗೆ ವೆರಿ ಗುಡ್ ಅಂತಾರೆ, ನಿನಗೆ ಸ್ಟಾರ್ ಕೊಡ್ತಾರೆ, ಸೊ ನೀ ಎಲ್ಲರ ಮುಂದೆ ಶೈನ್ ಆಗ್ತೀಯ, ಈ ಒಂದು
ಮಗುವಿಗೆ ಈ ರೀತಿ ಹೇಳೋದ್ರಿಂದ ಮಗು ಏನ್ ಮಾಡುತ್ತೆ, ಖುಷಿಯಾಗಿ ತಾನು ಹೊಗಳಿಕೆಗೆ ಒಳಪಡುವಕ್ಕೋಸ್ಕರ ಏನ್ ಮಾಡುತ್ತೆ, ಅದು ಇನ್ನೂ ಎರಡು ಪ್ರಾಬ್ಲಮ್ ಗಳನ್ನ ಜಾಸ್ತಿನೇ ಬಿಡಿಸುತ್ತೆ. ಈ ರೀತಿಯಾಗಿ ಮಗು ಏನ್ ಮಾಡುತ್ತೆ, ತನ್ನ ನೈತಿಕತೆಯನ್ನ ಬೆಳೆಸ್ಕೊಂಡಿರುತ್ತೆ. ಅದೇ ರೀತಿಯಾಗಿ ಇಷ್ಟು ಏನಾಗಿರುತ್ತೆ, ಇದು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತದಲ್ಲಿ ಮಗು ವಿಕಾಸವನ್ನ ಹೊಂದಿರುತ್ತೆ. ಅದೇ ರೀತಿ ಎರಡನೆಯದಾಗಿ ಸಾಂಪ್ರದಾಯಿಕ ನೈತಿಕ ಹಂತ ಅಂತ ಬರುತ್ತೆ. ಸಾಂಪ್ರದಾಯಿಕ ನೈತಿಕ ಹಂತ, ಇದರ ವಯಸ್ಸು ಎಷ್ಟು ಅಂದ್ರೆ 10 ವರ್ಷದಿಂದ 13 ವರ್ಷ ಅಂತ ಹೇಳ್ತೀವಿ. 10 ವರ್ಷದಿಂದ 13 ವರ್ಷ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಮಗು ಏನ್ ಮಾಡಕ್ ಸ್ಟಾರ್ಟ್ ಮಾಡಿರುತ್ತೆ ಅಂತಂದ್ರೆ ಸಮಾಜದಲ್ಲಿ ತನ್ನನ್ನ ಎಲ್ಲರೂ ಗುರುತಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡುತ್ತೆ, ಅನೇಕ ಪ್ರಯತ್ನಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಮತ್ತೆ ಜನ ನನ್ನನ್ನ ಒಪ್ಕೊಳ್ಬೇಕು, ಜನ ನನ್ನನ್ನ ಇಷ್ಟಪಡಬೇಕು, ಅದಕ್ಕೋಸ್ಕರ ನಾನು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಭಾವನೆಯನ್ನ ಮೂಡಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಮಗು ಸಮಾಜದ ನೀತಿ ನಿಯಮಗಳು ಏನ್ ಬರುತ್ತವಲ್ಲ, ಆ ನೀತಿ ನಿಯಮಗಳನ್ನ ಒಪ್ಪುವ ಮನಸ್ಥಿತಿಗೆ ಏನ್ ಮಾಡುತ್ತೆ, ಇಲ್ಲಿ ಮಗು ಬರುತ್ತೆ. ಅದೇ ರೀತಿ ಮಗು ತನ್ನ ಎಲ್ಲ ತನ್ನ ಹಿರಿಯರಿಗೆ ಏನಾಗಿರುತ್ತೆ, ಇಲ್ಲಿ ತನ್ನ ವಿಧೇಯಕನಾಗಕ್ಕೆ ಸಹಾಯ ಮಾಡುತ್ತೆ. ತಾನು ಹಿರಿಯರಿಗೆ ವಿಧೇಯತೆಯನ್ನ ತೋರಿಸಬೇಕು ಅನ್ನೋ ಒಂದು ಮನೋಭಾವನೆಯನ್ನ ಮಗು ಇಲ್ಲಿ ಏನ್ ಮಾಡುತ್ತೆ, ಬೆಳೆಸ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಮಗು ಮೂರನೆಯದಾಗಿ ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತ ಹೇಳ್ತೀವಿ. ಸ್ವಯಂ ಸ್ವೀಕೃತ ನೈತಿಕ ಹಂತದಲ್ಲಿ ಏನಾಗಿರುತ್ತೆ, ಇದು ವಿಕಾಸದ ಒಂದು ಕೊನೆಯ ಹಂತ ಅಂತಾನು ಹೇಳಬಹುದು. ಈ ಒಂದು ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂತಂದ್ರೆ ತನ್ನ ತಾರ್ಕಿಕ ಚಿಂತನೆಗಳನ್ನ ತಾರ್ಕಿಕ ವಿಚಾರಗಳನ್ನ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಹಿರಿಯರು ಹೇಳಿದಂತ ಬೇಡಿಕೆಗಳನ್ನ ಪೂರೈಸಕ್ಕೆ ಸ್ಟಾರ್ಟ್ ಮಾಡುವಂತ ಹಂತ ಕೂಡ ಅಂತಾನು ಹೇಳಬಹುದು. ಇಲ್ಲಿ ಏನ್ ಮಾಡೋ, ಇಲ್ಲಿ ಮಗು 13 ವರ್ಷಗಳ ನಂತರ ಅದು ಮಗು ಆಗಿದ್ರು ಮುಂದೆ ಏನಾಗಿರುತ್ತೆ, ವ್ಯಕ್ತಿಯಾಗಿ ಕನ್ವರ್ಟ್ ಆಗ್ತಾನೆ. ಆ ಒಂದು ಹಂತದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈತನು ಮಾನವ ಹಕ್ಕುಗಳನ್ನ ಕೂಡ ರಕ್ಷಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಸಮಾಜದಲ್ಲಿರುವಂತಹ ಸಾರ್ವತ್ರಿಕ ಹಕ್ಕುಗಳಾದಂತಹ ನ್ಯಾಯ, ನೀತಿ, ಧರ್ಮ, ಗೌರವ ಇವನ್ನೆಲ್ಲ ಪಾಲಿಸಕ್ಕೆ ಮಗು ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಮಗುವಿನಲ್ಲಿ ಏನಾಗಿರುತ್ತೆ, ಇಲ್ಲಿ ತಾರ್ಕಿಕ ಚಿಂತನೆ ಕೂಡ ಮೂಡುತ್ತೆ. ಮತ್ತು ಇಲ್ಲಿ ಮಗು ಇನ್ನೊಬ್ಬರ ಒತ್ತಾಯದ ಮೇರೆಗೆ ಯಾವುದೇ ತೀರ್ಮಾನಗಳನ್ನ ಕೈಗೊಳ್ಳಲ್ಲ, ತನ್ನ ಅಂತರಾತ್ಮ ಏನ್ ಹೇಳುತ್ತಲ್ಲ ಅದಕ್ಕೆ ಜಾಸ್ತಿ ಏನ್ ಮಾಡುತ್ತೆ, ಮಗು ಇಲ್ಲಿ ಒತ್ತನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಮಗು ಈ ರೀತಿಯಾದಂತಹ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತದಲ್ಲಿ, ಆಮೇಲೆ ಸಾಂಪ್ರದಾಯಿಕ ನೈತಿಕ ಹಂತ, ಸ್ವಯಂ ಸ್ವೀಕೃತ ನೈತಿಕ ಹಂತ, ಈ ಮೂರು ಹಂತದಲ್ಲಿ ಏನಾಗಿರುತ್ತೆ, ಮಗು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತನ್ನ ನೈತಿಕತೆಯನ್ನು ಏನಾಗಿರುತ್ತೆ ವೃದ್ಧಿ ಮಾಡ್ಕೊಂತ ಹೋಗುತ್ತೆ. ಈ ರೀತಿ ನೈತಿಕ ವಿಕಾಸದ ಹಂತಗಳನ್ನ ಕೋಲ್ಬರ್ಗ್ಸ್ ಅವರು ಮೂರು ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ನಾವು ನೋಡ್ಬೇಕಾದ್ರೆ ವಿಕಾಸದ ವಿವಿಧ ಯುಗಗಳಂತ ಹೇಳಿದ್ನಲ್ಲ, ಯಾವುದು ಹಸುಳೆ ಯುಗ ಆಗಿರಬಹುದು, ಆಮೇಲೆ ಪ್ರಾಥಮಿಕ ಸಾರಿ ಪೂರ್ವ ಬಾಲ್ಯಾವಸ್ಥೆ ಆಗಿರಬಹುದು, ಉತ್ತರ ಬಾಲ್ಯಾವಸ್ಥೆ ಆಗಿರಬಹುದು, ಈ ಮೂರು ಯುಗಗಳಲ್ಲಿ ಮಗು ಕೆಲವೊಂದು ಕ್ರಿಯೆಗಳನ್ನ ನಡೆಸುತ್ತೆ. ಆ ಯಾವ ಯಾವ ಕ್ರಿಯೆಗಳನ್ನ ನಡೆಸುತ್ತೆ ಅಂತಂದ್ರೆ ಇಲ್ಲಿ ನೋಡಿ, ಮೊದಲು ಹಸುಳೆ ಯುಗ ಏನಂತೀವಲ್ಲ, ಇದರ ವಯಸ್ಸು ಎಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ ಇದು ಹುಟ್ಟಿದ ಎರಡನೇ ವಾರದಿಂದ ಎರಡು ವರ್ಷ ಏನ್ ಬರುತ್ತಲ್ಲ ಇದನ್ನ ನಾವು ಹಸುಳೆ ಯುಗ ಅಂತ ಕರಿತೀವಿ. ಏನು ಹಸುಳೆ ಯುಗ ಅಂತ ಕರಿತೀವಿ. ಈ ಹಸುಳೆ ಯುಗವನ್ನ ನಾವು ಇನ್ನೂ ಎರಡು ಹೆಸರಿನಿಂದ ಕರಿತೀವಿ, ಅವು ಏನಂತಂದ್ರೆ ಆಕರ್ಷಣೆ ಯುಗ ಅಂತಾನು ಕರಿತೀವಿ, ಅದೇ ರೀತಿ ಜೀವನದ ತಳಪಾಯದ ಯುಗ ಅಂತ ಕರಿತೀವಿ, ಜೀವನದ ತಳಪಾಯದ ಯುಗ ಅಂತ ಕೂಡ ಕರಿತೀವಿ. ಅದೇ ಎರಡನೇದಾಗಿ ಪೂರ್ವ ಬಾಲ್ಯಾವಸ್ಥೆ ಈಗಾಗಲೇ ಹೇಳಿದ ಹಾಗೆ ನಾನು ಎರಡು ವರ್ಷದಿಂದ ಆರು ವರ್ಷ ಏನಾಗಿರುತ್ತಲ್ಲ ಈ ಒಂದು ಯುಗವನ್ನು ನಾವೇನಂತ ಕರಿತೀವಿ, ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇದಕ್ಕೆ ಯಾವ ಯಾವ ಹೆಸರಿನಿಂದ ಕರೀತಾರೆ ಅಂತಂದ್ರೆ ಈಗ ನೋಡಿ, ಕೂಟ ಪೂರ್ವ ಯುಗ ಅಂತ ಕರೀತಾರೆ, ಇದಕ್ಕೆ ಪ್ರಶ್ನೆಯ ಯುಗ ಅಂತ ಕರೀತಾರೆ, ಇದಕ್ಕೆ ಅನುಕರಣ ಯುಗ ಅಂತ ಕೂಡ ಕರೀತಾರೆ, ಇದಕ್ಕೆ ಆಟಿಕೆಯ ಯುಗ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಏನ್ ಮಾಡ್ತಾರೆ, ಪೂರ್ವ ಬಾಲ್ಯಾವಸ್ಥೆಯನ್ನ ವಿವಿಧ ಹೆಸರುಗಳಿಂದ ಕರೀತಾರೆ. ಆಮೇಲೆ ಮೂರನೆಯದಾಗಿ ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳ್ತೀವಿ. ಈ ಒಂದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಏನಾಗಿರುತ್ತೆ, ಮಗು ಆಟದಲ್ಲಿ ತೊಡಗೊಂಡಿರುತ್ತೆ. ಆಟ ಮತ್ತು ಕೂಟಗಳ ಮೂಲಕ ಏನ್ ಮಾಡಿರುತ್ತೆ, ಅಂದ್ರೆ ಗುಂಪುಗಳ ಮೂಲಕ ಆಟ ಆಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ಇದನ್ನ ಕೂಟ ಯುಗ ಅಂತ ಕರೀತಾರೆ. ಕೂಟ ಯುಗ ಆದ ನಂತರ ಏನಾಗಿರುತ್ತೆ, ಟ್ರೇಸ್ ಎಲ್ಲ ಮಲಿನ ಆಗಿರುತ್ತೆ, ಸೊ ಅದಕ್ಕೆ ಇದನ್ನ ಮಲಿನ ಯುಗ ಅಂತ ಕೂಡ ಕರೀತಾರೆ. ಆಟ ಯುಗ, ಕೂಟ ಯುಗ, ಮಲಿನ ಯುಗ, ಈ ಮೂರು ಹೆಸರಿನಿಂದ ಯಾವುದನ್ನ ಕರೀತಾರೆ ಅಂತಂದ್ರೆ ಉತ್ತರ ಬಾಲ್ಯಾವಸ್ಥೆಯನ್ನ ಈ ಮೂರು ಹೆಸರಿನಿಂದ ಕರೀತಾರೆ. ಈ ರೀತಿಯಾಗಿ ನಾವು ಲಾರೆನ್ಸ್ ಕೋಲ್ಬರ್ಗ್ ರವರ ವಿಕಾಸದ ಮೂರು ಹಂತಗಳಾಗಿರಬಹುದು, ಅದೇ ರೀತಿ
ವಿಕಾಸದ ವಿವಿಧ ಯುಗಗಳು ಇವು ಮೂರುಗಳ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ. ಪ್ರಿಯ ಸ್ನೇಹಿತರೆ, ಈಗ ನಾನು ನಿಮಗೆ ಇದರ ಬಗ್ಗೆ ಇದರ ಮೇಲೇನೆ ಒಂದು ಐದಾರು ಕ್ವಶನ್ ಗಳನ್ನ ಕೊಡ್ತೀನಿ. ಈ ಒಂದು ಕ್ವಶನ್ ಗೆ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಕ್ವಶನ್ ಗೆ ನಿಮಗೆ ಉತ್ತರವನ್ನ ಕೊಡ್ತೀನಿ. ಮೊದಲಿಗೆ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಂತಂತಂದ್ರೆ, ಮಗು ಹೆದರುವ ಮೂಲಕ ನೈತಿಕತೆಯನ್ನ ಬೆಳೆಸ್ಕೊಳ್ಳುತ್ತೆ, ಹೆದರಿಕೆಯ ಮೂಲಕ ಅಥವಾ ಭಯದ ಮೂಲಕ ಏನು ತನ್ನ ನೈತಿಕತೆಯನ್ನ ಬೆಳೆಸ್ಕೊಳ್ಳುತ್ತೆ, ಈ ಒಂದು ಕ್ರಿಯೆ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನೋದು ಮೊದಲನೆಯ ಪ್ರಶ್ನೆ. ಆಮೇಲೆ ಕೂಟಯುಗ ಇದು ಯಾವ ಒಂದು ಯುಗದಲ್ಲಿ ಬರುತ್ತೆ, ಯಾವ ಒಂದು ಯುಗದಲ್ಲಿ ಕೂಟಯುಗ ಬರುತ್ತೆ. ಮೂರನೇ ಪ್ರಶ್ನೆ ಏನಂತಂದ್ರೆ, ವಿಕಾಸವು ಯಾವ ಎರಡು ಅಂಶಗಳ ಮೂಲಕ ನಡೆಯುತ್ತೆ, ಅನ್ನೋದು ಮೂರನೇ ಪ್ರಶ್ನೆ. ಆಮೇಲೆ ನಾಲ್ಕನೆಯದು ಏನಾಗಿರುತ್ತೆ ಅಂತಂದ್ರೆ, ಇಲ್ಲಿ ತಾರ್ಕಿಕ ಚಿಂತನೆ ಯಾವ ಒಂದು ಹಂತದಲ್ಲಿ ಬೆಳವಣಿಗೆ ಆಗಿರುತ್ತೆ, ಅನ್ನೋದು ನಾಲ್ಕನೇ ಪ್ರಶ್ನೆ. ಇನ್ನು ಐದನೇ ಪ್ರಶ್ನೆ ಅಂತಂದ್ರೆ, ಈಗ ಹಸುಳೆಯುಗ ಮಗುವಿನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಇರುತ್ತೆ, ಐದನೇ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ನೀಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮುಂದಿನ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ ಅಂಡ್ ಆಲ್.